ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಸುಮಿತ್. ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋಲಿ ನೀವು ನೋಡ್ತೀರಾ ಹೌ ಟು ಟ್ರೈನ್ ಯುವರ್ ಪಿಜನ್ಸ್ ಟು ಕಮ್ ಬ್ಯಾಕ್ ಹೋಮ್, ಅಂದ್ರೆ ಪಾರಿ ಒಳಗೆ ಮನೆಗೆ ಬರೋ ಅಂತ ಹೇಗ್ ಮಾಡೋದು, ಅದು ಬರೀ 15 ದಿನಗಳಲ್ಲಿ. ಸೊ ಟೈಮ್ ವೇಸ್ಟ್ ಮಾಡದೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಮರಿಬೇಡಿ. ಸೊ ಬನ್ನಿ ಗೆಳೆಯರೇ, ಶುರು ಮಾಡೋಣ. ಪರ್ವಾಗಿಲ್ಲ, ನಿಮ್ ಮನೆಗೆ ಬರ್ಬೇಕಂದ್ರೆ ನಿಮ್ಗೆ ಏನ್ ಬೇಕಂದ್ರೆ ಛತ್ರಿ, ಒಂದ್ ಛತ್ರಿ ಬೇಕು. ಛತ್ರಿ ಇಲ್ಲಾನು ಪರವಾಗಿಲ್ಲ, ಆದ್ರೂ ಮನೆಗೆ ಪರ್ವಾಗಿಲ್ಲ ಬರುತ್ತೆ. ಬಟ್ ಇವಾಗ ಛತ್ರಿ ಇಲ್ಲ ಅಂದ್ರೆ ಅದು ಒಂದ್ ಕಡೆ ಕೂತ್ಕೊಳ್ಳಲ್ಲ. ಇವಾಗ ಒಂದಿನ ಇಲ್ಲಿ ಕೂತ್ಕೊಳ್ಳುತ್ತೆ, ಅಂದ್ರೆ ಬೇರೆ ದಿನ ಇನ್ನೊಂದ್ ಬಿಲ್ಡಿಂಗ್ ಕೂತ್ಕೊಳ್ಳುತ್ತೆ, ಇಲ್ಲ ಇನ್ನ ಏನೋ ಬೇರೆ ದಿನ ಯಾವ್ದೋ ಬೇರೆ ಬಿಲ್ಡಿಂಗ್ ಕೂತ್ಕೊಳ್ಳುತ್ತೆ. ಅದಕ್ಕೆ ನಿಮ್ಗೆ ಛತ್ರಿ ಬೇಕು. ನಿಮ್ ಫ್ರೆಂಡ್ ಬರ್ತಾನೆ, ಅವ್ನ್ ಕೇಳ್ತಾನೆ, ಎಲ್ಲಪ್ಪ ನಿನ್ ಪಾಳ ಎಲ್ಲಿ ಇಳಿತೆ? ಅವಾಗ ನೀವ್ ಹೆಂಗ್ ಅನ್ಬೇಕು, ನಮ್ ಪಾಳ ಈ ಛತ್ರಿಗೆ ಇಳಿತೆ, ಬೇರೆ ಕಡೆ ಎಲ್ಲಿ ಇಳಿಯಲ್ಲ. ಅವಾಗ ಒಂಥರ ಫೀಲ್ ಇರುತ್ತೆ, ಅವ್ನ್ ನಿಮ್ಗೆ ನಿಮ್ ಬಗ್ಗೆ ಒಂದ್ ಗುಡ್ ಇಮೇಜ್ ಇರುತ್ತೆ. ಓ, ಇವ್ನ್ ಪಾಳ ಛತ್ರಿಗೆ ಇಳಿತೆ, ಒಂದು ಓ ಇವ್ನ್ ಪಾಳ ಬಗ್ಗೆ ಗೊತ್ತು, ಮತ್ತೆ ಪಾಳನು ಚೆನ್ನಾಗಿ ಸಾಕ್ತಾನೆ ಅಂತ ಇದು ಇರುತ್ತೆ. ಸೊ ಈ ಪಾಳ ಛತ್ರಿಗೆ ಇಳಿಬೇಕಂದ್ರೆ ನಿಮ್ ಸರ್ಟನ್ ಸ್ಟೆಪ್ಸ್ ಫಾಲೋ ಮಾಡಬೇಕು, ಅದನ್ನ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವೇನ್ ಮಾಡಬೇಕು, ನೀವು ಯಾವ ಪಾಳ ಟ್ರೈನಿಂಗ್ ಕೊಡ್ತಿದ್ದೀರಾ ಆ ಪಾರಿ ಒಳಗೆ ನೀವು ರೆಕ್ಕೆ ಕಟ್ಟಬೇಕು. ರೆಕ್ಕೆಯಿಂದ ಕಟ್ಟಬೇಕಂದ್ರೆ ದಾರದಿಂದ ಕಟ್ಟಬೇಕು. ನಿಮ್ಗೆ ಅಕಸ್ಮಾತ್ ದಾರದಿಂದ ರೆಕ್ಕೆ ಕಟ್ಟಕ್ಕೆ ಬಂದಿಲ್ಲ ಅಂದ್ರೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ನಾನು ವಿಡಿಯೋ ಮಾಡಿದ್ದೀನಿ ದಾರ ಹೇಗೆ ಪಾಳ ರೆಕ್ಕೆ ಕಟ್ಟ ಅಂತ. ಸೊ ಇವಾಗ ದಾರ ಕಟ್ಟಾದ್ಮೇಲೆ ಏನ್ ಮಾಡಬೇಕು, ದಿನ ಬೆಳಗ್ಗೆ ಏನ್ ಮಾಡಬೇಕು, ಪಾರಿ ಒಳಗೆ ನಿಲ್ಲಿಸಬೇಕು 7 ಇಂದ 8 ಗಂಟೆ ಹಂಗೆ. ಬೆಳಗ್ಗೆ ಪಾಳಗೆ ಹೋಗಿ ನಿಲ್ಲಿಸ್ಬೇಕಂದ್ರೆ ಹೆಂಗೆ ನಿಲ್ಲಿಸ್ಬೇಕಂದ್ರೆ ಒಂದು ಟಬ್ ತೊಗೊಂಬಿಡಬೇಕು, ಆ ಟಬ್ಬಲ್ಲಿ ನಿಲ್ಲಿಸ್ಬೇಕು. ಹೆಂಗೆ ನೆನೆಸ್ಬೇಕಂದ್ರೆ ಫುಲ್ ಒದ್ದೆ ಮಾಡಬೇಕು. ಬಟ್ ಇವಾಗ ನಾನು ಮೇಲ್ಮೇಲೆ ಮಾಡ್ತಿದ್ದೀನಿ, ಯಾಕಂದರೆ ಇವಾಗ ಸಾಯಂಕಾಲ ಆಗ್ಬಿಟ್ಟಿದೆ, ಆಮೇಲೆ ಒಣಗಲ್ಲ, ಅದಕ್ಕೆ ಇವಾಗ ಮೇಲ್ಮೇಲೆ ನೆನೆಸ್ತಾ ಇದ್ದೀನಿ. ಬಟ್ ನೀವೇನು ಮಾಡಬೇಕು, ಫುಲ್ ಒದ್ದೆ ಮಾಡಬೇಕು ಪಾರಿ ಒಳಗೆ, ಆರೋ ಥರ ಮಾಡಬಾರ್ದು, ಬಟ್ ಕತ್ತು ನೆನೆಸ್ಬಾರ್ದು. ಆಮೇಲೆ ಥರ ಮಾಡಿ ಛತ್ರಿಗೆ ಹಾಕ್ಬಿಡಬೇಕು. ನಿಮ್ಮ ಛತ್ರಿ ಇದ್ರೆ ಕೆಜಿ ಇದ್ರೆ ಕೆಜಿಗೆ ಹಾಕೊಬೇಕು. ನಾನು ಹಾಕ್ಬಿಡು, ಒಂದು ಸತಿ ನೋಡಿಸ್ತೀನಿ. ಇದೇ ಥರ ಏನು ಮಾಡಬೇಕು, ದಿನ ಬೆಳಗ್ಗೆ 7-8 ಗಂಟೆಗೆ ಬೆಳಗ್ಗೆ ಬಂದು ಬಿಸಿಲು ಇದ್ದಾಕ ಹಾಕ್ಬೇಕು. ಇವಾಗ ಮೋಡ ಮಳೆ ಇದ್ದಾಗ ಅಲ್ಲ ಹಾಕ್ಬಾರ್ದು, ಯಾಕಂದರೆ ಇವಾಗ ಚಳಿ ಆಗ್ಬಿಡುತ್ತೆ ಮಳೆಯಲ್ಲಿ ಟೈಮಲ್ಲಿ. ಬಿಸಿಲು ಇದ್ದಾಗ ದಿನ ಹಂಗೆ ಹಾಕ್ಬಿಡಬೇಕು. ಸೊ ಈ ಥರ ದಿನ ಬೆಳಗ್ಗೆ 7-8 ಗಂಟೆ ಹಾಕಿ ಸಾಯಂಕಾಲ ತೆಗಿಬೇಕು. ಸಾಯಂಕಾಲ ಯಾವಾಗ ತೆಗಿಬೇಕಂದ್ರೆ ನೀವು ಯಾವಾಗ ಊಟ ಹಾಕ್ತೀರಾ ಆ ಟೈಮಿಗೆ ಬಂದು ಆಚೆನೇ ಊಟ ಹಾಕ್ಬೇಕು. ದಿನ ಎಷ್ಟು ಪಾಳ ಐತೆ ನೆನೆಸ್ಬಿಟ್ಟು ಮೇಲೆ ಹಾಕ್ಬಿಡಬೇಕು. ಇದೇ ಥರ ನೀವು ಕರೆಕ್ಟಿ ಒಂದು ವಾರ 7 ಮಾಡಬೇಕು. ಆಮೇಲೆ ಏನು ಮಾಡಬೇಕಾದ್ರೆ 7 ಆದಮೇಲೆ 7 ಕೆಜಲ್ಲಿ ಹಾಕ್ತಿರಲ್ಲ, ಆಮೇಲೆ 7 ಕಂಪ್ಲೀಟ್ ಆದಮೇಲೆ ಛತ್ರಿ ಮೇಲೆ ಹಾಕ್ಬೇಕು. ಅದು ಹೆಂಗೆ ಹಾಕ್ಬೇಕು ಅಂತ ನೋಡ್ತೀನಿ ಬರ್ರಿ. ಈ ಥರ ದಿನ 7 ಕೆಜಿಗೆ ಹಾಕ್ತೀರಾ, 7 ಇದ್ರ ಮೇಲೆ ಹಾಕ್ತೀರಾ. ಏನು ಮಾಡ್ಬೇಕು ಗೊತ್ತಾ, ದಿನ ಬೆಳಗ್ಗೆ ಬಂದು ಸೇಮ್ ಪ್ರೊಸೀಜರು, ಈ ಕೆಜಲ್ಲಿ ಹೆಂಗೆ ನೆನೆಸ್ತೀರಾ ಹಂಗೆ ನೆನೆಸ್ಬಿಟ್ಟು ಅದು ಮಧ್ಯಾಹ್ನ ಫುಲ್ ಒಣಗಲಿ, ಆಮೇಲೆ ಊಟ ಹಾಕೋವಾಗ ಅವಾಗ ಏನು ಮಾಡಬೇಕು, ನೀವು ಇಲ್ಲಿಂದನೇ ಓಡಿಸ್ಕೊಬೇಕು, ಕಡ್ಡಿ ಎತ್ಕೊಂಡಿರೋ ಕೈಯಿಂದ ಹಿಂಗೆ ಓಡಿಸ್ಬೇಕು. ಯಾವುದು ಹಿಡಿಬಾರ್ದು, ಅದು ಕೆಡಲು ಹೋಗಕ್ಕೆ ನೋಡುತ್ತೆ, ಅವಾಗ ಪಾರಿವಾಳ ಅಲ್ಲಿ ಊಟ ತಿಂತಾರೆ, 2 ಪಾಳ ಬಿಡಬೇಕು ನೀವು, ಅವಾಗ ಅದು ನೋಡಿಕೊಂಡು ಅಲ್ಲಿ ಲ್ಯಾಂಡ್ ಆಗುತ್ತೆ. ಸೊ ಹಂಗೆ ದಿನ 2-3 ದಿನದಲ್ಲಿ ರೂಢಿ ಆಗ್ಬಿಡುತ್ತೆ, ಮೇಲೆಯಿಂದ ಕೆಳಗಡೆ, ಕೆಳಗಡೆಯಿಂದ ಮೇಲೆ. ಸೊ ಇಲ್ಲಿ 2 ಆದಮೇಲೆ ನೀವು 15 ಏನು ಮಾಡಬೇಕಂದ್ರೆ ಪಾಳ ರೆಕ್ಕೆ ಬಿಟ್ಟಬೇಕು. ರೆಕ್ಕೆ ಬಿಟ್ಟು ಏನು ಮಾಡಬೇಕಂದ್ರೆ ಸಾಯಂಕಾಲ ಟೈಮು ಊಟಕ್ಕೆ ಬಿಟ್ಟೋ ಟೈಮಿಗೆ ನೀವು ಅದನ್ನು ನಿಧಾನಕ್ಕೆ ಚಕ್ಕರ್ ಓಡಿಸ್ಬೇಕು. ಚಕ್ಕರ್ ಹೇಗೆ ಓಡಿಸೋದಂದ್ರೆ ನಿಧಾನಕ್ಕೆ ಎತ್ತೊಳಿಬೇಕು, ಅವಾಗ ಅದು 2-3 ರೌಂಡ್ ಹೊಡಿತೆ ಮನೆ ಮೇಲೇ. ನೀವು ಅವಾಗ ಸೀಸರ್ ಹಾಕಿ ಬಿಡಬೇಕು, ಅದನ್ನ ನಿಧಾನಕ್ಕೆ ಛತ್ರಿ ಹತ್ರ ಬಿಡಬೇಕು. ಆ ಛತ್ರಿಗೆ ಹೋಗಿ ಕೂತ್ಕೊಡುತ್ತೆ, ಅದನ್ನ ನೋಡಿ ಆ ಪಾರಿವಾಳನ ಅದ್ರ ಜೊತೆ ಕೂತ್ಕೊಡುತ್ತೆ. ಇದೇ ಥರ ದಿನ 2-3 ಮಾಡಾದ್ಮೇಲೆ ನೀವು ಸ್ವಲ್ಪ ದೂರದಿಂದ ಬಿಡಬೇಕು. 100 ಮೀಟರ್ಸ್ 200 ಮೀಟರ್ಸಿಂದ ಸ್ವಲ್ಪ ದೂರದಿಂದ ಬಿಡಬೇಕು. ಯಾವಾಗ ನೀವು ದೂರದಿಂದ ಬಿಡ್ತಿರಲ್ಲ ಅವಾಗ ನೀವು ನಿಮ್ಮ ಛತ್ರಿ ಮೇಲೆ 5-6 ಪಾಳ ಬಿಡಬೇಕು, ಯಾಕಂದರೆ ಅದಕ್ಕೆ ಮನೆಗೆ ಸ್ವಲ್ಪ ಗೊತ್ತಾಗಲಿ ಅಂತ. ಆಗ ನಿಮ್ಮ ಪಾಳ ದಿನ ಹಾಕುವಾಗ ಟೈಮ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಅವಾಗ ಟೈಮ್ ಇನ್ಕ್ರೀಸ್ ಆದಾಗ ನೀವು
ಬೆಳಗ್ಗೆ ಶಿಫ್ಟ್ ಮಾಡ್ಕೊಬೇಕು, ದಿನ ಬೆಳಗ್ಗೆ ಆಡ್ಸೋ ಸ್ಟಾರ್ಟ್ ಮಾಡಬೇಕು, ಆಮೇಲೆ ದಿನ ಸಾಯಂಕಾಲ ಆಡ್ಸೋಕೆ ಹೋಗ್ಬೋದು. ಸೊ ಈ ಥರ ಪಾರಿಯೋಡ ಕರೆಕ್ಟ್ ಟ್ರೈನ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನೀವು ಪಾರಿವಾಳದ ಊಟ ಟೈಮ್ ಫಿಕ್ಸ್ ಮಾಡ್ಕೊಬೇಕು. ಸಂಜೆ ಸಂಜೆ ಮೇನ್, ಎಲ್ಲರೂ ಜಾಸ್ತಿ ಸಂಜೆನೇ ಹಾಕೋದು. ಸಂಜೆ ಹಂಗೆ ಟೈಮ್ ಫಿಕ್ಸ್ ಮಾಡ್ಕೊಬೇಕು. ಅಕಸ್ಮಾತ್ ನಿಮ್ಮ ಪಾಳೆ ಯಾವತ್ತಾರು ಓಡೋಗ್ಬಿಟ್ರೆ, ಬೈ ಮಿಸ್ ಆಗಿ ಬಂದಿಲ್ಲ ಅಂದ್ರೂ, ಕತ್ಲೆ ಆಗಿದ ತಕ್ಷಣ ಬಂದಿಲ್ಲ ಅಂದ್ರೂ, ಆ ನೆಕ್ಸ್ಟ್ ಟೈಮ್ ಪಾಳ ಉಡ್ಕೊಂಡು ಬಂದೇ ಬರುತ್ತೆ. ಯಾಕಂದರೆ ನೀವು ಊಟ ಚೆನ್ನಾಗಿ ಹಾಕಿದ್ರೆ ಮತ್ತೆ ಚೆನ್ನಾಗಿ ಸಾಕಿದ್ರೆ ಆ ಪಾಳೆಗಳ ಮನೆ ಮರೆಯಲ್ಲ. ಸೊ ಇವಾಗ ಬಂದಿಲ್ಲ ಅಕಸ್ಮಾತ್ ಅದು ನೀಟಿಗೆ ದಾರಿಗೆ ಗೊತ್ತಿಲ್ಲ, ಏನಾದ್ರೂ ಚೋರಿ ಆಗಿಲ್ಲಾರೆ ಊಟ ನೀಟಿಗೆ ಸಾಕಿಲ್ಲ ಅಂತ ನೀವು. ಸೊ ನಾನು ನೋಡಿರೋ ಪ್ರಕಾರ ಪಾರಿವಾಳ ಇವತ್ತು ಮೋಸ ಮಾಡೋಲ್ಲ. ಸೊ ಪಾಳ ಮನೆಗೆ ಬಂದೇ ಬರುತ್ತೆ. ಸೊ ಇವತ್ತಿಗೆ ಇಷ್ಟೇ, ಇಲ್ಲಿ ನಾವು ವಿಡಿಯೋ ಮುಗಿಸೋಣ. ಮತ್ತೆ ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು ಅದನ್ನು ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋ ಮರಿಬೇಡಿ. ಮತ್ತೆ ಡಿಸ್ಕ್ರಿಪ್ಷನ್ ಸೋಷಿಯಲ್ ಮೀಡಿಯಾಸ್ ಲಿಂಕ್ಸ್ ಐತೆ, ಅಲ್ಲಿ ನನಗೆ ಫಾಲೋ ಮಾಡಿ. ಮತ್ತೆ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಹೇಳಿ. ಮತ್ತೆ ಏನಾದರೂ ಬೇರೆ ಟಾಪಿಕ್ ಮಾಡಬೇಕಂದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಸೊ ಅಲ್ಲಿಗಂಟ ನಿಮ್ಮೆಲ್ಲರಿಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ತಿರುಗ ಸಿಗೋಣ ಹೊಸ ಟಾಪಿಕ್ ಜೊತೆ. ಅಲ್ಲಿಗಂಟ ನಿಮ್ಮೆಲ್ಲರಿಗೂ ಬಾಯ್ ಬಾಯ್. ಸೇರ್ ಬನೋ ಜವಾಬ್ ದೋ, ನಾ ಸೇರ್ ಬನ್ ಸಕೋ ತೋ ಶೇರ್ ಕರೋ, ದಬಾ ಕೇ ಶೇರ್ ಕರೋ.